ಇಡೀ ದೇಶಾದ್ಯಂತ ರಾಮನ ಸಂಭ್ರಮ ಜೋರಾಗಿದೆ. ಆದರೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಅಲ್ಲಿನ ಸ್ಥಳೀಯರು, ಅಲ್ಲಿನ ನಾಗರಿಕರು ಮುತ್ತಿಗೆ ಹಾಕಿ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ ವಿರುದ್ಧ ಗರಂ ಆಗಿದ್ದಾರೆ. ಅದ್ಯಾಕೆ ಏನು ಅನ್ನೋ ಡೀಟೇಲ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಪ್ರತಾಪ್ ಸಿಂಹ ಅವರಿಗೆ ಮುತ್ತಿಗೆ ಹಾಕಿ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗುಜ್ಜೆಗೌಡನಪುರದಲ್ಲಿ ಮಂದಿರ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಇವತ್ತಿದೆ. ಕೃಷ್ಣಶಿಲೆ ಸಿಕ್ಕಂಥ ಜಾಗ, ರಾಮನ ರಾಮಲಲ್ಲ ಮೂರ್ತಿ ಕೆತ್ತಿದಂತಹ ಕೃಷ್ಣಶಿಲೆ ಸಿಕ್ಕಿರುವಂಥ ಜಾಗದಲ್ಲಿ ರಾಮ ಮಂದಿರವನ್ನು ಆರಂಭ ಮಾಡಬೇಕು ಅನ್ನೋ ಆಸೆ ಹಿನ್ನೆಲೆಯಲ್ಲಿ ಇವತ್ತು ಶಂಕುಸ್ಥಾಪನೆ ಇತ್ತು. ಆದರೆ 10 ವರ್ಷಗಳಿಂದ ನೀವು ನಮ್ಮ ಊರಿಗೆ ಬಂದಿರಲಿಲ್ಲ, ಈಗ ದೇಗುಲದ ಶಂಕುಸ್ಥಾಪನೆ ಇದೆ ಅಂತ ಬಂದಿದ್ದೀರಿ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಸುರೇಶ್ ಮೈಸೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಯ್ತು, ಯಾಕೆ ಗಲಾಟೆ? ಪ್ರಡುತ್, ಪ್ರಮುಖವಾಗಿ ಮೈಸೂರಿನ ಗುಜ್ಜೇಗೌಡನ ಪುರ ಏನಿದೆ, ಇದು ಶ್ರೀರಾಮಲಲ್ಲ ಮೂರ್ತಿಯ ಶಿಲೆ ಸಿಕ್ಕಂತಹ ಜಾಗ. ಇವತ್ತು ಇಲ್ಲಿ ಕೂಡ ರಾಮ ಮಂದಿರವನ್ನ ನಿರ್ಮಾಣವನ್ನ ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು, ಅದಕ್ಕೆ ಭೂಮಿ ಪೂಜೆ ನಡೀತಾ ಇದೆ, ಅದಕ್ಕೆ ಮೂಲಸ್ಥಳದ ಪೂಜೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದೇ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಹೀಗಾಗಿ ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಪೂಜೆಗೆ ಆಗಮಿಸ್ತಾ ಇದ್ದಾರೆ. ಆದ್ರೆ ಸ್ಥಳೀಯರು ಪ್ರತಾಪ್ ಸಿಂಹ ಬರೋದು ಬೇಡ, ಪ್ರತಾಪ್ ಸಿಂಹ ದಲಿತ ವಿರೋಧಿ ಅಂತೇಳಿ ಪ್ರತಾಪ್ ಸಿಂಹ ಅವರ ಕಾರಿಗೆ ತಡೆಯೊಡ್ಡಿದ್ರು. ಜೊತೆಗೆ ಪ್ರತಾಪ್ ಸಿಂಹ ಅವರು ವೇದಿಕೆಯ ಸ್ಥಳಕ್ಕೆ ಬರುವಂತ ಸಂದರ್ಭದಲ್ಲಿ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗುವಂತಿಲ್ಲ, ನೀವು ಕೋಮು ಸಂಘರ್ಷವನ್ನ ಜೊತೆಗೆ ಏನು ಜನರ ನಡುವಿನ ಭಾವನೆಯನ್ನ ನೀವು ಏನು ಎತ್ತಿ ಕಟ್ತೀರಿ, ಇದು ಗಲಾಟೆಗೆ ಕಾರಣ ಆಗತ್ತೆ, ನಮಗೆ ಗಲಾಟೆಯನ್ನ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ನೀವು ಈ ಒಂದು ಸ್ಥಳಕ್ಕೆ ಬರೋದೇ ಬೇಡ ಅಂತೇಳಿ ಅವರನ್ನ ಅಡ್ಡಿಪಡಿಸ್ತಿರುವಂತದ್ದು, ಜೊತೆಗೆ ಆಕ್ಷೇಪ ಕೂಡ ವ್ಯಕ್ತವಾಗ್ತು. ಪ್ರತಾಪ್ ಸಿಂಹ ಅವರ ಏನು ಪ್ರತಾಪ್ ಸಿಂಹ ಆಕ್ಷೇಪ ವ್ಯಕ್ತವಾಗ್ತಿದ್ದಂತೆ ಸ್ಥಳದಿಂದ ವಾಪಸ್ ತೆರಳಿರ್ತಕ್ಕಂಥದ್ದು, ಅದಾದ ಬಳಿಕ ಪ್ರತಾಪ್ ಸಿಂಹ ಅವರು ದಲಿತ ವಿರೋಧಿ ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪ್ರಣೋದ್.